ಬಾಯ್ಸ್ ರೇಣುಕಾಚಾರ್ಯ ಹಾದಿ ಹಿಡಿದಿದ್ದೇಕೆ? ಸಿದ್ದು ಶಿಷ್ಯರು 12 ವರ್ಷದ ಹಿಂದಿನ ತಂತ್ರ ಬಳಸಿದ್ದೇಕೆ? ಬಿಎಸ್ವೈ ಗೆ ಭಯ ಹುಟ್ಟಿಸುತ್ತಿದೆಯಾ ರಮೇಶ್ ರೆಸಾರ್ಟ್? ಮತ್ತೆ 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 ಬಿಎಸ್ವೈ ಬೆಚ್ಚಿ ಬೀಳುತ್ತಿದ್ದಾರಾ? ಅಂದು ಬಿಎಸ್ವೈ ಶಿಷ್ಯ ಮಾಡಿದ್ದನ್ನೆ ಇಂದು ಸಿದ್ದು ಶಿಷ್ಯರು ಮಾಡ್ತಿದ್ದಾರಾ? 12 ವರ್ಷಗಳ ಹಿಂದಿನ ರಾಜಕೀಯ ರಣತಂತ್ರವಾದ್ರೂ ಏನು ಗೊತ್ತಾ? ಬಾಂಬೆ ಬಾಯ್ಸ್ ಹಿಡಿದ ರೇಣುಕಾಚಾರ್ಯ ಹಾದಿ ಏನು ಗೊತ್ತಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಯಡಿಯೂರಪ್ಪ ಸರ್ಕಾರ ಕೆಡವೋ ಯತ್ನ ನಡೀತಿದೆಯಾ? ಚಿಕ್ಕಮಗಳೂರು ಹೊರವಲಯದ ರೆಸಾರ್ಟ್ನಲ್ಲಿ ಬಾಂಬೆ ಬಾಯ್ಸ್ ಹಾಗೂ ಬಿಜೆಪಿಯ ಅತೃಪ್ತ ಶಾಸಕರು ಒಗ್ಗೂಡಿದ್ದಾರೆ. ರಮೇಶ್ ಜಾರಕಿಹೊಳಿ ಹಾಗೂ ಸಿಪಿ ಯೋಗೇಶ್ವರ್ ನೇತೃತ್ವದಲ್ಲಿ ಅತೃಪ್ತರ ಸಭೆ ನಡೆದಿದ್ದು, ಈ ಸಭೆ ಬಿಎಸ್ವೈ ಸರ್ಕಾರ ಕೆಡವೋ ಮುನ್ಸೂಚನೆ ನೀಡುತ್ತಿದೆಯಾ ಅನ್ನೋ ಅನುಮಾನ ಮೂಡಿಸುತ್ತಿದೆ. ಇಲ್ಲಿ ನಿಜಕ್ಕೂ ಬಿಎಸ್ವೈಗೆ ಆತಂಕ ಮೂಡಿಸುವುದಕ್ಕೆ ಮತ್ತೂ ಒಂದು ಕಾರಣವಿದೆ. ಯಾಕಂದ್ರೆ ಈ ಅತೃಪ್ತರ ಸಭೆಯಲ್ಲಿ ಬಿಎಸ್ವೈ ಅತ್ಯಾಪ್ತ ಶಾಸಕರ ದೊಡ್ಡ ದಂಡೆಗಿದೆ ಎನ್ನಲಾಗುತ್ತಿದೆ. 12 ವರ್ಷದ ಹಿಂದೆ ರೇಣುಕಾಚಾರ್ಯ ಹೀಗೆ ಮಾಡಿದ್ದರು. 2009ರಲ್ಲಿ ಬಿಎಸ್ವೈ ಸರ್ಕಾರವನ್ನು ಓರ್ವ ರೇಣುಕಾಚಾರ್ಯ ಅಕ್ಷರಶಃ ಅಲುಗಾಡಿಸಿಬಿಟ್ಟಿದ್ದರು. ಬಳ್ಳಾರಿ ರಿಪಬ್ಲಿಕ್ನ ರೆಡ್ಡಿ ಸಹೋದರರ ಅಣತಿ ಮೇರೆಗೆ ಒಂದಷ್ಟು ಶಾಸಕರನ್ನ ಇದೇ ರೇಣುಕಾಚಾರ್ಯ ಹೈದರಾಬಾದ್ ರೆಸಾರ್ಟ್ನಲ್ಲಿ ಇಟ್ಟಿದ್ದರು. ಅಸಲಿಗೆ ರೆಸಾರ್ಟ್ ರಾಜಕೀಯ ಅನ್ನೋ ಆಟಕ್ಕೆ ಮುನ್ನುಡಿ ಬರೆದಿದ್ದೆ ಕರ್ನಾಟಕ. 1984ರಲ್ಲಿ ಚಂದ್ರಬಾಬು ನಾಯ್ಡು ತಮ್ಮ ಟಿಡಿಪಿ ಶಾಸಕರನ್ನು ಮೈಸೂರಿನ ಹೋಟೆಲ್ ಒಂದರಲ್ಲಿ ಇರಿಸಿದ್ದರು. ಅವತ್ತಿನ ಸಿಎಂ ರಾಮಕೃಷ್ಣ ಹೆಗಡೆ ನಾಯ್ಡು ಬೆಂಬಲಿಗರಿಗೆ ಆಶ್ರಯ ನೀಡಿದ್ದರು. ಇವತ್ತು ಬಿಎಸ್ವೈ ಸರ್ಕಾರ ಕೆಡವೋದಕ್ಕೆ ಸಿದ್ದು ಶಿಷ್ಯರು ನಿಂತಿದ್ದಾರಾ ಅನ್ನೋ ಅನುಮಾನ ಮೂಡುತ್ತಿದೆ. ಡಿಕೆ ಶಿವಕುಮಾರ್ ಮಗಳ ರೆಸಾರ್ಟ್ನಲ್ಲಿ ರಾಜಕೀಯವೇ? ಅಭಿವೃದ್ಧಿ ಯೋಜನೆಗಳ ಬಗ್ಗೆ ತಾವು ಚರ್ಚೆ ನಡೆಸಿದ್ದವು ಎಂದು ರೆಸಾರ್ಟ್ನಲ್ಲಿ ಸೇರಿದ ಸಚಿವರು ಹೇಳುತ್ತಿದ್ದರು. ಈ ಸಭೆ ಚರ್ಚೆಯ ವಿಷಯವಾಗಿದೆ. ಕಳೆದ ಬಾರಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವನ್ನು ಉರುಳಿಸಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುವಲ್ಲಿ ಪ್ರಮುಖ ಕಾರಣಕರ್ತರು ರಮೇಶ್ ಜಾರಕಿಹೊಳಿ. ಈಗ ಕೆಲವರಲ್ಲಿ ಅಸಮಾಧಾನದ ಹೊಗೆಯಾಡುತ್ತಿರುವಾಗ ಈ ಸಭೆ ಬಗ್ಗೆ ಸಾಕಷ್ಟು ಅನುಮಾನ ಕಾಡಿದೆ. ಸದ್ಯ ಬಿಎಸ್ವೈ ಸರ್ಕಾರದ ಅತೃಪ್ತರು ಸಭೆ ಸೇರಿರೋ ರೆಸಾರ್ಟ್ ಡಿಕೆ ಶಿವಕುಮಾರ್ ಮಗಳು ಐಶ್ವರ್ಯ ಸೊಸೆಯಾಗ್ತಿರೋ ಸಿದ್ಧಾರ್ಥ ಅವರದ್ದು. ಡಿಕೆ ಮಗಳ ರೆಸಾರ್ಟ್ನಲ್ಲಿ ನಡೆದ ಸಭೆ ನಿಜಕ್ಕೂ ಬಿಎಸ್ವೈಗೆ ಮತ್ತಷ್ಟು ಭಯವನ್ನುಂಟು ಮಾಡಿದೆ ಎನ್ನಲಾಗುತ್ತಿದೆ. ಸಿದ್ದು ಶಿಷ್ಯರು ಬಿಎಸ್ವೈ ಸರ್ಕಾರ ಕೆಡಬಲಿದ್ದಾರಾ? ಈ ಹೊಸ ರೆಸಾರ್ಟ್ ರಾಜಕೀಯದ ಹಿಂದಿನ ಅಸಲಿ ಶಕ್ತಿ ಯಾರು? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.